ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅರೇ ಅಕ್ಕೆ ತಂಗಿ, ಏನ್ರಿ ನೀವು ನನ್ ಮೇಲೆ ಈ ಲೆವೆಲ್ ಗೆ ಡೌಟ್ ಪಡ್ತಾ ಇದೀರಲ್ಲ. ಆದ್ರೆ ನಿಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಪೊಕ್ಕಿ ಅಂತಾರಲ್ಲ, ಆ ತರ ಎಲ್ಲ ಅಲ್ಲ, ನಾನು ಪ್ಯೂರ್ ಲವರ್ ಕಣ್ರಿ. ಹೊರಗಡೆ ಬರೋದಕ್ಕೆ ಒಪ್ಕೊಳ್ರಿ ಪ್ಲೀಸ್. ಇಲ್ಲ ಇಲ್ಲ, ನನ್ಗೆ ಹಾಗೆಲ್ಲ ಅಭ್ಯಾಸ ಇಲ್ಲ, ಭಯ ಆಗತ್ತೆ ನಂಗೆ. ನನ್ಗೆ ತುಂಬಾ ಅಭ್ಯಾಸ ಇದೆಯಾ, ನಾನು ಫಾರಿನ್ ಅಲ್ಲಿ ಬಂದ್ರು ಇದೆಲ್ಲ ನಂಗೆ ಫಸ್ಟ್ ಟೈಮ್ ಕಣ್ರಿ ಅಕ್ಕೆ ತಂಗಿ. ನೋಡಿ ಮನೇಲಿ ಏನಾದ್ರೂ ಒಂದು ಸುಳ್ಳು ಹೇಳ್ಬನ್ರಿ ಪ್ಲೀಸ್, ಇನ್ ಮಿಕ್ಕಿದೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ ಓಕೆನಾ? ಅಶೋ, ನಾನ್ ಏನಂತ ಸುಳ್ಳು ಹೇಳಿ ಅವ್ರಿಗೆಲ್ಲ? ಏನಂತ ಎಕ್ಸ್ಪ್ಲನೇಷನ್ ಕೊಡ್ಲಿ ನಾನು? ರೀ ಅದಕ್ಕೆ ತಂಗಿ, ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಬರೋ ಎರಡು ಲೈನ್ಗೆ ಇರೋ ಬರೋ ಸ್ಟೋರಿನೆಲ್ಲ ಸೇರಿಸಿ ಬರ್ತಿರ್ಲಿಲ್ವಾ? ಆ ಫುಲ್ ಮಾರ್ಕ್ಸ್ ತಗೋತಿರ್ಲಿಲ್ವಾ? ಇದು ಹಾಗೆ ಕಣ್ರಿ, ಸುಳ್ಳು ಹೇಳಿ ಆದ್ರೆ ಒಳ್ಳೆ ಸುಳ್ಳು ಹೇಳಿ. ಸರಿ, ಬಟ್ ಏನಂತ ಹೇಳಿ? ಏನೋ ಒಂದು ಹೇಳ್ರಿ, ನಾನು ಮನೇಲಿ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಟ್ರಿಪ್ ಹೋಗೋಣ ಓಕೆನಾ? ಬೇಡ ಬೇಡ, ಈ ಟ್ರಿಪ್ ಬೇಡ, ಏನು ಬೇಡ, ಬಾಯ್, ಗುಡ್ ನೈಟ್. ಈ ಅದಕ್ಕೆ ತಂಗಿ, ಈ ನಡುವೆ ಒಂದು ಟ್ರಿಪ್ ಕಲ್ತ್ಕೊಂಬಿಟ್ಟಿದ್ದಾರೆ, ಏನಾದ್ರು ಹೇಳೋಕ್ಕೂ ಮುಂಚೆನೆ ಕಾಲ್ ಕಟ್. ಓ ಗಾಡ್, ಭಾವಂತಮ್ಮ ಕೊಟ್ಟಿರೋ ಆಫರ್ ಏನೋ ಚೆನ್ನಾಗಿದೆ, ಬಟ್ ನಂಗೊಂಥರ ಭಯ ಆಗ್ತಾ ಇದೆ, ಏನ್ ಮಾಡ್ಲಿ? ಏನಾಯ್ತು, ನಿದ್ರೆ ಬರ್ತಿಲ್ವಾ? ಸೊಳ್ಳೆ ಬತ್ತಿ ಹಚ್ಚಿದೇನಲ್ಲ, ಅದು ಇನ್ನೊಂದು ದಪ್ಪು ಸೊಳ್ಳೆ ಯಾವುದೋ ಇಲ್ಲೇ ತಗ್ಲಾಕೊಂಬಿಟ್ಟಿದೆ ಮಲ್ಲಿ. ಅದು ಏನ್ ಮಾಡಿದ್ರು ಹೋಗ್ತಾ ಇಲ್ಲ, ಅದು ಬಂದು 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 ಮಧ್ಯೆ ಮಧ್ಯೆ ಕಾಟ ಕೊಡ್ತಾನೆ ಇದೆ. ನೀವ್ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೀರ, ಅದಕ್ಕೆ ಹಿಂಗ ಆಗ್ತಾ ಐತೆ. ನೀವ್ ಸುಮ್ನೆ ಬಂದ್ ಮನೆ ಕಳಿ, ಅದ್ರ ಪಾಡಿಗದು ಎರಡ್ ಹನಿ ರಕ್ತ ಕುಡ್ದು ಒಂಟೋಯ್ತದೆ. ನೀವ್ ಅದನ್ನ ಏನಾದ್ರು ಒಡಿಯಕ್ ಹೋದ್ರೆ ಅದ್ ಮತ್ತೆ ಮತ್ತೆ ಬಂದು ಕಾಟ ಕೊಡ್ತಾನೆ ಇರ್ತದೆ. ಅದು ಕೂಟ ಬೇಡ್ವಾ? ಅದಕ್ಕೂ ಒಂಚೂರು ಊಟ ಕೊಡಿ. ಈ ಸೊಳ್ಳೆಗಳವಲ್ಲ, ಅವನು ನಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಒಳ ಹುಟ್ಟದವ್ರ ತರ. ಅಂದ್ರೆ ನಾವೀಗ ಫ್ರೀ ಆಗಿ ನಮ್ಮ ಪ್ರೆಷಿಯಸ್ ಬ್ಲಡ್ ಅನ್ನ ಡೊನೇಟ್ ಮಾಡಬೇಕು. ನೀವು ಇಷ್ಟ ದಿನ ಹಿಂಗೆ ಮಾಡ್ಕೊಂಡ್ ಬಂದಿರೋದ? ತಹಾನ ವೀರ ಶೂರ ಕರ್ಣನ ವಂಶಸ್ಥರು. ಸೊಳ್ಳೆಗೆ ನಮ್ಮ ರಕ್ತನ ಫ್ರೀ ಆಗಿ ದಾನ ಮಾಡ್ಬೇಕು ನಾವು. ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಲ್ಲ. ಹೌದು, ಎಲ್ಲಿ ನಮ್ಮ ಸೀನಿಯರ್ ಕರ್ಣ? ನಿಮ್ ತಾತ ಕಾಣಿಸ್ತಿಲ್ಲ. ತಾತನ? ತಾತನ ಇಬ್ರು ಇಲ್ಲಿ ಮಲ್ಗಕ್ ಬಿಟ್ಟು ಅವ್ರು ಹೊರಗಡೆ ಮನಿ ಕಂಡಾರೆ. ಹೊರಗಡೆ? ಇಂತ ನಟೋರಿ ಸೊಳ್ಳೆಗಳ ಮಧ್ಯೆ ನಿಮ್ಮ ತಾತ ಒಬ್ರೆ, ಅದು ಹೊರಗಡೆ ಹೇಗೆ? ಒಳ್ಳೆ ನಿದ್ರೆ ಅನ್ನೋದು ಅದೊಂಥರ ವರ, ಅದ ಎಲ್ರಿಗೂ ಸಿಗಲ್ಲ. ಯೋನೆಯೊಳಿ ಮಧ್ಯರಾತ್ರಿಲಿ ನಾವಿಬ್ರು ಹಿಂಗ್ ಮಾತಾಡ್ಕೊಂಡ್ ಕುತ್ಕೊಂಡಿರೋದು ಏನೋ ಒಂಥರ ಖುಷಿ ಕೊಡ್ತಾ ಐತೆ. ನಾವ್ ಅಲ್ಲೇ ಇದ್ದಿದ್ರೆ ಇದೆಲ್ಲ ಸಿಗ್ತಾನೆ ಇರ್ಲಿಲ್ಲ ಅಲ್ವಾ? ಹೌದೌದು, ಸಿಗ್ತಾನೆ ಇರ್ಲಿಲ್ಲ. ಎಲ್ಲ ಸೊಳ್ಳೆಯ ಕೃಪಾ ಕಟಾಕ್ಷ ಹಾಗೆ, ಸ್ಪಾನ್ಸರ್ಡ್ ಬೈ ಸೊಳ್ಳೆಸ್. ಹೇಗೂ ಧೈರ್ಯಕ್ಕೆ ಭಾವಂತಮ್ಮ ಇದಾರಲ್ವಾ, ರಿಸ್ಕ್ ತಗೋಬಹುದು. ಹೋಗೋದು ಅಂದ್ರೆ ಯಾವಾಗ? ಯಾವಾಗ ಆದ್ರೂ ಓಕೆ, ನೀವ್ ಹೇಳ್ದಾಗ. ಈ ಅದಕ್ಕೆ ತಂಗಿ, ಏನ್ರಿ ಇದು ಫುಲ್ ಇಂಪ್ರೂವ್ಮೆಂಟ್, ಐ ಕೆನಾಟ್ ಬಿಲೀವ್ ದಿಸ್. ಹುಡುಗಿರು ಎಸ್ ಅಂದ್ರೆ ನೋ ಅಂತನಾ, ನೋ ಅಂದ್ರೆ ಎಸ್ ಅಂತನಾ? ಓ ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಕ್ಲಾರಿಟಿ ಕೊಡ್ರಿ. ಹುಡುಗಿರ್ನ ಹುಡುಗಿರ್ ಮಾತ್ನ ಹಾಗೆಲ್ಲ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ ಹೋಗ್ಬಾರ್ದು. ಕ್ಲಾರಿಟಿ ಹುಡ್ಕೋದಕ್ ಹೋದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ. ಯಾವಾಗ ಹೋಗೋಣ ಅಂತ ಹೇಳಿ ಅಷ್ಟೆ. ನಾಳೆ, ನಾಳಿದ್ರಲ್ಲಿ ಹೋಗೋಣ ಓಕೆನಾ? ಓಕೆ, ಬಟ್ ಒನ್ ಕಂಡೀಷನ್, ನಾವ್ ಎಲ್ಲೇ ಹೋದ್ರು ಎರಡ್ ರೂಮ್ ಮಾಡ್ಲೇಬೇಕು, ನಮ್ಮಿಬ್ರ ಮಧ್ಯೆ ಕಂಪಲ್ಸರಿ ಒಂದ್ ಗೋಡೆ ಇರ್ಲೇಬೇಕು ಓಕೆನಾ? ಓಕೆ ಅಂದ್ರೆ ಮಾತ್ರ ನಾನ್ ಬರೋದು. ಓಕೆ ಓಕೆ, ಹಾಗೆ ಮಾಡೋಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವ್ ಅದ್ರಲ್ಲೆಲ್ಲ ಫುಲ್ ಪ್ರಾಂಪ್ಟ್. ಸರಿ, ಹಾಗಾದ್ರೆ ನನ್ ಮನೇಲಿ ಏನಾದ್ರು ಒಂದ್ ಸುಳ್ಳು ಹೇಳಿ ಆಮೇಲೆ ರಿಸಲ್ಟ್ ಏನು ಅಂತ ತಿಳಿಸ್ತೀನಿ. ಆಲ್ ದಿ ಬೆಸ್ಟ್, ಬೈ.
ತೊಳ್ರಿ ಕಾಫಿ. ಅಪ್ಪ ಅಮ್ಮ, ಅದು ನನ್ಗೊಂದು ಫೋಟೋಶೂಟ್ ಆಫರ್ ಬಂದಿದೆ, ಅಲ್ಲಿಗೆ ಹೋಗ್ಲೇಬೇಕಂತೆ. ತುಂಬಾ ದೊಡ್ಡ ಆಫರ್ ಅಮ್ಮ, ಇದರಿಂದ ನನ್ನ ಕರಿಯರ್ಗೂ ಹೆಲ್ಪ್ ಆಗತ್ತೆ. ಸೂಪರ್ಬ್ ಕಣೆ, ಒಳ್ಳೇದಾಯ್ತು, ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಎಲ್ಲಂತೆ ಫೋಟೋಶೂಟ್? ಊಟಿನಲ್ಲಮ್ಮ. ಊಟಿಲ? ಔಟ್ಡೋರ್ ಶೂಟ್, ಎರಡು ದಿನ ಇದೆಯಂತೆ. ವಾವ್, ಹಾಗಾದ್ರೆ ಅಪ್ಪಿ ನಾನು ನಿನ್ ಜೊತೆ ಬರ್ತೀನಿ ಕಣೆ. ನಿನ್ ಜೊತೆಲಿ ಯಾರಾದ್ರೂ ಇದ್ದಂಗು ಆಗತ್ತೆ, ನನ್ನ ಆಸೆನೂ ಪೂರೈಸ್ದಂಗಾಗತ್ತೆ. ನನಗೂ ಊಟಿ ನೋಡಿ ತುಂಬಾ ಆಸೆ ಇದೆ. ಮದುವೆ ಆಗಿ ಹೊಸದ್ರಲ್ಲಿ ನಿಮ್ಮಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾಗೆ ಹಾರಿಸ್ಬಿಟ್ರು. ಈಗ ನಾನು ನಿನ್ ಜೊತೆ ಬಂದ್ರೆ ನಾನು ಊಟಿ ನೋಡೋ ಆಸೆನ ಪೂರೈಸ್ದಂಗು ಆಗತ್ತೆ, ನಿನ್ ಕೆಲ್ಸನೂ ಆಗತ್ತೆ. ಪ್ಲೀಸ್ ಅವ್ರನ್ನ ಕೇಳಿ ನೋಡೆ, ನಮ್ಮ ಅಮ್ಮನ್ನು ಕರ್ಕೊಂಡ್ ಬರ್ಬೋದಾ ಅಂತ. ಅಯ್ಯೋ ಅಮ್ಮ, ಆತರ ಆಗೋದಿಲ್ಲ. ಆತರ ಇದ್ದಿದ್ರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ? ನೀನ್ ಹೇಳ್ದಾಗ ನನಗೂ ಹೆಲ್ಪ್ ಆಗಿರೋದು, ಬಟ್ ಆ ಪ್ರಾವಿಷನ್ ಇಲ್ವಂತೆ ಅಮ್ಮ. ಸರಿ ಆಗಿದ್ರೆ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬಿಡು, ನಮ್ ಕಾರಲ್ಲಿ ನಾವು ಹೋಗೋಣ. ನಮ್ ಕಾರಲ್ಲ? ಹೌದು ಕಣೆ, ನೀನೇನ್ ಹೋಗ್ತಾ ಇರೋದು ಇಲ್ಲಿ ಕೋರ್ಮಂಗ್ಲಕ್ಕ ಅಲ್ಲ ಅಲ್ವಾ, ಊಟಿಗೆ ಹೋಗ್ತಾ ಇದೀಯ. ಅಷ್ಟ ದೂರ ನೀನ್ ಒಬ್ಳನ್ನ ಹೆಂಗೆ ಕಳ್ಸೋದು? ಅಪ್ಪ ನೀನಾದ್ರೂ ಹೇಳಪ್ಪ ಅಮ್ಮಂಗೆ. ಮತ್ತೆ ನಾನು ಒಬ್ಳೇ ಹೋಗ್ತಾ ಇಲ್ಲ, ನನ್ ಜೊತೆ ಇನ್ನೂ 13 ಜನ ಹುಡುಗಿರ್ತಾರೆ. ಹೌದಾ? ಹ್ಮ್. ಯಾಕೆ ಹೋಗ್ತಾ ಇದ್ದೀರಾ? ಕಾರಲ್ಲಿ, ಕಾರ್ ಬುಕ್ ಮಾಡಿದಾರಂತೆ. ಇಲ್ಲಿಂದ ಸ್ಟುಡಿಯೋ ತನಕ ಹೋಗೋದು, ಅಲ್ಲಿಂದ ಕಾರಲ್ಲಿ ಪಿಕ್ ಮಾಡ್ತಾರೆ. ಅವಳೇನು ಒಬ್ಳೆ ಹೋಗ್ತಿಲ್ವಲ್ಲ, ಒಂದ್ ದೊಡ್ಡ ಗ್ರೂಪೇ ಹೋಗ್ತಾ ಇದೆ, ಯಾಕೆ ಟೆನ್ಷನ್ ಮಾಡ್ಕೊತೀಯ, ಹೋಗ್ಲಿ ಬಿಡು. ನೀವೇನ್ರಿ, ನೀವು ಅಷ್ಟು ದೂರ ಅವಳು ಒಬ್ಳನ್ನ ಹೆಂಗ್ರಿ ಕಳ್ಸೋದು? ನಾನು ಯಾವತ್ತೂ ಅವಳನ್ನ ಅಷ್ಟು ದೂರ ಯಾವತ್ತೂ ಕಳ್ಸ ಇಲ್ಲ. ಬೇಡ, ಕಳಿಸಿಲ್ಲ ಅಂದ್ರೆ ಕಳಿಸುವಂತ ಸಂದರ್ಭನೇ ಬಂದಿಲ್ಲ. ನೋಡು ಮಂದಾಕಿನಿ, ಮಕ್ಕಳನ್ನ ನಾವು ಎಷ್ಟು ದಿನ ಮೂಗ್ ದಾರ ಹಾಕಿ ಹಿಡ್ಕೊಂಡಿರಕ್ ಸಾಧ್ಯ ಹೇಳು? ಒಂದಲ್ಲ ಒಂದಿನ ಅವರು ಇಂಡಿಪೆಂಡೆಂಟ್ ಆಗ್ಲೇಬೇಕಲ್ವಾ? ಒಬ್ಬೊಬ್ರೆ ಓಡಾಡೋದು, ಒಬ್ಬೊಬ್ರೆ ಬದುಕೋದು, ಒಬ್ಬೊಬ್ರೆ ಕೆಲಸ ಮಾಡೋದು, ಇವನ್ನೆಲ್ಲ ಅವ್ರು ಕಲ್ತ್ಕೋಬೇಕಲ್ವಾ? ಇಲ್ಲ ಅಂದ್ರೆ ಮುಂದಕ್ಕೆ ಅವ್ರಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ, ನಮ್ ನಂತರ ದಿಕ್ಕೆ ತೋರ್ಸ್ದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೋಗ್ಲಿ ಬಿಡು. ಇಷ್ಟಕ್ಕೂ ಅವಳೇನು ಚಿಕ್ಕ ಹುಡುಗಿ ಅಲ್ವಲ್ಲ, ಬೆಳೆದ್ ನಿಂತಿದ್ದಾಳೆ, ಜವಾಬ್ದಾರಿ ಇದೆ ಅವಳಿಗೆ. ಹೌದು ಅತ್ತೆ, ಮಾವ ಹೇಳ್ತಿರೋದು ಕರೆಕ್ಟು. ಇನ್ಮೇಲೆ ಅಪೇಕ್ಷಾ ಮಾಡ್ಲಿಂಗ್ ವರ್ಕ್ಗೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ, ಅವಾಗ ಯಾರೂ ನಾವು ಅವಳ ಜೊತೆ ಹೋಗೋಕ್ಕಾಗಲ್ಲ. ಸೊ ಇವಾಗ ಅವಳು ಹೋಗಿ ಬರಲಿ ಬಿಡಿ. ಎನಿವೇ ಅವಳು ಒಬ್ಳೆ ಹೋಗ್ತಾ ಇಲ್ವಲ್ಲ, ಅವಳ ಜೊತೆ ಅವಳ ಟೀಮ್ ಹೋಗ್ತಾ ಇದೆ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಹರ್. ಇಲ್ಲಿವರೆಗೂ ಇವಳು ಎಲ್ಲೇ ಹೋಗಿದ್ದಾಳೆ? ಮನೆ ಸ್ಟುಡಿಯೋ ಮನೆ ಸ್ಟುಡಿಯೋ ಇಷ್ಟೇ ಇವಳು ಪ್ರಪಂಚ. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿ, ಪಿಕ್ನಿಕ್ ಇದ್ದಂಗೆ ಇರುತ್ತೆ, ಎಂಜಾಯ್ ಮಾಡಲಿ ಬಿಡು. ಸರಿ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ಅವಳು ಹೋಗಿ ಬರಲಿ. ನನಗಂತೂ ಹುಟ್ಟಿ ನೋಡೋಕ್ಕಾಗಲಿಲ್ಲ, ಅವಳಾದರೂ ಎಂಜಾಯ್ ಮಾಡ್ಕೊ, ಹೋಗಿ ಬಾ. ಆದರೆ ಹುಷಾರು. ಸರಿ ಅಮ್ಮ, ನಾನು ರೆಡಿ ಆಗ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.